ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ರೆಸಿಪಿ ಬುಕ್ ಚಾನಲ್. ಇವತ್ತಿನ ರೆಸಿಪಿ ಅವರೆಕಾಳಿನ ಅಕ್ಕಿ ರೊಟ್ಟಿ. ತುಂಬಾ ಸುಲಭ, ಅಷ್ಟೇ ಆರೋಗ್ಯಕರ, ಅಷ್ಟೇ ರುಚಿಕರ ಕೂಡ. ಇನ್ಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1/2 ಕಪ್ನಷ್ಟು ಅವರೆಕಾಳು, 1/2 ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು, 1 ದೊಡ್ಡ ಸೈಜ್ನ ಈರುಳ್ಳಿ, 2 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ರೆಡಿ ಇಟ್ಕೋಬೇಕು. ಈಗ 1 ಬಟರ್ ಪೇಪರ್ಗೆ ಎಣ್ಣೆನ ಸವ್ರಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈಗ ತಗೊಂಡು ಹೀಗೆ ತಟ್ಕೋಬೇಕು. ಕೈಗಳಿಗೆ ಸ್ವಲ್ಪ ನೀವು ಆಯಿಲ್ನ ಸವ್ರಿಕೊಂಡ್ರೆ ನೀವಿನ್ನೂ ಈಸಿಯಾಗಿ ಇದನ್ನು ತಟ್ಕೋಬೋದು. ನಿಮಗೆ ಎಷ್ಟು ತೆಳ್ಳಗಿರಬೇಕು ಅಂತ ನೋಡಿಕೊಂಡು ಅಕಾರ್ಡಿಂಗ್ಲಿ ಇದನ್ನು ತಟ್ಟಿ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಇಷ್ಟಾದರೆ ಸಾಕು. ಈಗ 1 ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅಕ್ಕಿ ರೊಟ್ಟಿನೇನು ತಟ್ಟಿದ್ದೀವಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿಕೊಂಡು ಸ್ವಲ್ಪ ಆಯಿಲ್ನ ಈಗ ಅದ್ರ ಮೇಲೆ ಕೂಡ ಹಾಕ್ತಾ ಇದ್ದೇನೆ. ನಾನು ಅವರೆಕಾಳನ್ನ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆ ಅದ್ರ ಸಿಪ್ಪೆ ತೆಗೆದು 1-5 ನಿಮಿಷ ಅದನ್ನು ಬೇಯಿಸಿ ನಂತರ ಹಿಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಈರುಳ್ಳಿನ ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಈರುಳ್ಳಿ ಮತ್ತು ಅವರೆಕಾಳು ಅಕ್ಕಿ ಹಿಟ್ಟಿನ ಜೊತೆಗೆ ಬೇಯುತ್ತೆ, ಮತ್ತು ಫ್ಲೇವರ್ ಕೂಡ ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ, ರುಚಿ ಕೂಡ ಜಾಸ್ತಿ ಇರುತ್ತೆ. ನೋಡಿ, ಹೀಗೆ ನೋಡಿಕೊಂಡು ಆಗಾಗ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ರುಚಿಕರವಾದಂತಹ ಅವರೆಕಾಳಿನ ಅಕ್ಕಿ ರೊಟ್ಟಿ ಸವಿಯೋದಕ್ಕೆ ರೆಡಿ ಇದೆ. ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.